ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬುಧವಾರದಂದು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ದೇವಸ್ಥಾನದ ಪ್ರಧಾನ ಅರ್ಚಕ ರಾಮಾಚಾರಿ ಧೀರೇಂದ್ರ ಆಚಾರ್ ಅವರ ನೇತೃತ್ವದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ಜರುಗಿದವು. ಈ ಸಂದರ್ಭದಲ್ಲಿ ಶ್ರೀಮಠದ ವ್ಯವಸ್ಥಾಪಕ ಗುರುರಾಜ್ ಆಚಾರ್ ಲಕ್ಷ್ಮೀಕಾಂತ ಹೇರೂರು ಹನುಮಂತರಾವ್ ಸಮಾರಂಭವನ್ನ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ತೀರ್ಥ ಪ್ರಸಾದ ಸಾಂಗತ್ಯವಾಗಿ ಚಕ್ಕಿತು. ದೇವಸ್ಥಾನದ ಪ್ರಮುಖರಾದ ರಾಮಕೃಷ್ಣ ಜಾಗೃತ್ ಅಪ್ಪಣ್ಣ ದೇಶಪಾಂಡೆ ಸೋತೇಂದ್ರ ವೆಂಕಟರಾವ್ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು. हरि ओम कल्याणार्थदात्राय कामदात्रप्रदायिने श्रीमद्वेंकटगिरिनाथाय श्रीनिवासाय मङ्गलम् गुरुवारिद्वान्तरवे वैष्णवेन्द्रियवरेन्द्रवे श्रीराघवेन्द्रगुरवे ब्रह्मवत्यन्तदयाने श्री श्री सारद एण्टु श्री श्रीसन्ध्रतीर्थ श्रीपादानवर आज्ञानुसार इन्दु नम्म गंगाति शाखे मठदल्लि इवत्तिन श्री राघवेन्द्र गुरुसार ओम्मर पट्टाभिषेक महोत्सव अंगवत्तिन इवत्तिनिंद ಏಳು दिन पर्यन्तवागि ಶ್ರೀ ಸುಧಾಂತೇಶ ಸೇವಾಜ್ಞಾನಂತರ ವಿಶೇಷವಾಗಿ ಇಂದು ಎಲ್ಲ ಗಂಗಾತಿ ಗ್ರಾಮಸ್ಥರ ರಕ್ಷಾ ಹಾಗೂ ಲೋಕ ಕಲ್ಯಾಣ ಅಂಗವಾಗಿ ಇವತ್ತು ಬೆಳಗ್ಗೆ ಪಂಚಾಮೃತ ಹಾಗೂ ಅಷ್ಟೋತ್ತರ ಅಷ್ಟೋತ್ತರ ಭಜನಾ ಮಂಡಳಿಯಿಂದ ಭಜನೆ ಸೇವೆ ಹಾಗೂ ಪುಷ್ಪಾರ್ಚನೆ ವಿಶೇಷವಾಗಿ ಎಲ್ಲ ನಡೆದಿದೆ. ಹಿಂಗೆ ಎಲ್ಲ ಸಕಲ ಸೇವೆ ನಡೆಯಲಿ ಅಂತೇಳಿ ಕರವೇ ಗುರುಗಳಲ್ಲಿ ಪ್ರಾರ್ಥನೆ. ಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನು ಅದನಾಪೀಠದಲ್ಲಿ ವಿರಾಜಮಾನ ಪರಮ ಪೂಜ್ಯ ಶ್ರೀ ಸುಭನಂದತೀರ್ಥ ಶ್ರೀಪಾದಂಗಳವರ ಕೃಪಾಶೀರ್ವಾದದೊಂದಿಗೆ ರಾಘವೇಂದ್ರ ಗುರುಸಾರ್ವರ 402ನೇ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ 26ನೇ ವರ್ಧಂತೋತ್ಸವವನ್ನು ನಮ್ಮ ಗಂಗಾವತಿ ಶಾಖಾ ಮಠದಲ್ಲಿ ಮುಂಜಾನೆ ಬೆಳಗ್ಗೆ ಅಷ್ಟೋತ್ತರ ಫಲ ಪಂಚಾಮೃತ ಲಕ್ಷ ಪುಷ್ಪಾರ್ಚನೆ ಹಾಗೂ ಇನ್ನಿತರ ವಿಶಿಷ್ಟ ಭಜನಾ ಕಾರ್ಯಕ್ರಮಗಳೊಂದಿಗೆ ಆಚಾರ್ಯರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಖ್ಯಾತರಾದ ಪರಮ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸದಾ ನಮ್ಮಲ್ಲಿ ಲೋಕ ಕಲ್ಯಾಣ ಆರ್ಥಕ್ಕೆ ಬಂದ ಎಲ್ಲ ಕಂಟಕಗಳು ಅವರ ಅನುಗ್ರಹದಿಂದ ದೂರ ಆಗಲಿ ಅಂತ ಈ ಸಂದರ್ಭದಲ್ಲಿ ವಿಜ್ಞಾಪಿಸಿದೆ.